विविध बेडिकेगळ ईडेरिकेगागि केएसआरटीसी नौकररु नडेसुत्तिरुव प्रतिभटने 5ने दिनक्के कालिट्टिदे। तम्म विविध बेडिकेगळ ईडेरिकेगे आग्रहिसि एप्रिल 1ने तारीखिनिंद विविध रीतियल्लि केएसआरटीसी नौकररु राज्यद्यंत प्रतिभटने नडेसुत्तिद्दारे। इवत्तु 5ने दिनक्के कालिट्टिदे केएसआरटीसी नौकररा प्रोटेस्ट। भरवसे कोट्टु बेडिके ईडेरिसद सरकारद विरुद्ध नौकररु आक्रोश व्यक्तपडिसिद्दारे। कोट्ट भरवसे ईडेरिसोदक्के सरकारक्के डेड्लैन कूड कोट्टिद्दारे। एप्रिल 7ने तारीखु सरकार के केएसआरटीसी नौकररु तम्म बेडिकेगळ ईडेरिकेगागि डेड्लैन कोट्टिद्दारे। आदष्टु बेग सरकार नम्म बेडिकेगळु एनिद्दावे अवुगळन्न ईडेरिसबेकु। डेड्लैन ओळगे बेडिके ईडेरदे इद्दरे सारिगे मुष्करद एच्चरिकेयन्नु कूड केएसआरटीसी नौकररु कोट्टिद्दारे। 7ने तारीखिन तनक डेड्लैन कोट्टिद्दारे केएसआरटीसी नौकररु सरकारक्के। ಆದರೆ 7ನೇ ತಾರೀಕಿನ ಒಳಗಾಗಿ ಸರ್ಕಾರ ನೌಕರರ ಬೇಡಿಕೆಗಳನ್ನು ಪರಿಶೀಲಿಸದೇ ಇದ್ದರೆ ಅವುಗಳನ್ನು ಈಡೇರಿಸೋದಕ್ಕೆ ಮುಂದಾಗಿಲ್ಲ ಅಂತ ಹೇಳಿದ್ರೆ 7ನೇ ತಾರೀಕಿನ ನಂತರದಲ್ಲಿ ತಮ್ಮ ಕರ್ತವ್ಯವನ್ನು ಬಹಿಷ್ಕರಿಸಿ ಮುಷ್ಕರ ಮಾಡೋದಕ್ಕೆ ಕೆಎಸ್ಆರ್ಟಿಸಿ ನೌಕರರು ನಿರ್ಧಾರ ಮಾಡಿದ್ದಾರೆ। ಒಂದು ವೇಳೆ ಸಾರಿಗೆ ಸಂಚಾರ ಬಂದ್ ಆದರೆ ಜನಸಾಮಾನ್ಯರಿಗೆ ಮತ್ತೆ ತೊಂದರೆ ಎದುರಾಗುವುದಂತೂ ಖಚಿತ। ಸರ್ಕಾರ ಈ ನಿಟ್ಟಿನಲ್ಲಿ ಮನಸ್ಸು ಮಾಡಬೇಕಾಗಿದೆ। ಸಾರಿಗೆ ನೌಕರರ ಬೇಡಿಕೆಗಳು ಏನಿದ್ದಾವೆ ಅವುಗಳ ಬಗ್ಗೆ ಪರಿಶೀಲನೆ ಮಾಡಬೇಕಾಗಿದೆ, ಅವರ ಜೊತೆ ಮಾತನಾಡಬೇಕಾಗಿದೆ। ಆದರೆ ಸರ್ಕಾರ ಯಾಕೋ ಕೆಎಸ್ಆರ್ಟಿಸಿ ನೌಕರರ ಪ್ರತಿಭಟನೆ ಬಗ್ಗೆ ತಲೆ ಕೆಡಿಸಿಕೊಂಡಂಗೆ ಕಾಣಿಸ್ತಾ ಇಲ್ಲ। ಇದು ಹೀಗೆ ಮುಂದುವರೆದರೆ 7ನೇ ತಾರೀಕಿನ ನಂತರ ಕೆಎಸ್ಆರ್ಟಿಸಿ ನೌಕರರು ಮುಷ್ಕರ ಕೆಳಿಯೋದಂತೂ ಖಚಿತ। ಯಾಕಂದ್ರೆ ಈಗಾಗಲೇ ಆ ನಿರ್ಧಾರವನ್ನು ಅವರು ತೆಗೆದುಕೊಂಡಿದ್ದಾರೆ। ಒಂದು ವೇಳೆ ಮುಷ್ಕರ ಮಾಡಿದ್ದೇ ಆದಲ್ಲಿ ಜನಸಾಮಾನ್ಯರಿಗೆ ಬಹಳಷ್ಟು ತೊಂದರೆ ಆಗುತ್ತೆ, ಸಾರಿಗೆ ಸಂಚಾರ ಬಂದ್ ಆಗುತ್ತೆ। ಎಲ್ಲ ಕೈಯಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ।